ರಾಮನಗರದಲ್ಲಿ ಏನಾಯ್ತು ಗಲಾಟೆ ನಿಮಗೆ ಗೊತ್ತಾ ಇದೆ ಅದರ ಬಗ್ಗೆ ನೇರ ನೇರವಾಗಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನ ಕಡೆಗೆ ನಾವು ಗಮನ ಹರಿಸೋಣ ಯಾಕಂದ್ರೆ ಕೆಲವು ಡೆವಲಪ್ಮೆಂಟ್ ಗಳಾಗಿದಾವೆ ಶಂಕುಸ್ಥಾಪನೆಗೆ ಕುಮಾರಸ್ವಾಮಿ ಅವರನ್ನ ಕರೆದಿಲ್ಲ ಹೀಗಂತ ಸಿಪಿ ಯೋಗೇಶ್ವರ್ ಅವರ ವಿರುದ್ಧ ಎಚ್ಡಿಕೆ ಕೆಂಡಾಮಂಡಲರಾಗಿದ್ದಾರೆ ರಾಮನಗರ ಚನ್ನಪಟ್ಟಣದಲ್ಲಿ ಅಧಿಕಾರಿಗಳ ಉದ್ಧಟತನ ಇದೆ ಮಾಜಿ ಮುಖ್ಯಮಂತ್ರಿಯೊಬ್ಬರನ್ನ ಅತ್ಯಂತ ಲಘುವಾಗಿ ಪರಿಗಣಿಸಿದ್ದಾರೆ ಹೀಗಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಎಚ್ಡಿ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ರೇ ಚನ್ನಪಟ್ಟಣದ ಶಾಸಕ ನಾನು ನನ್ನ ಅನುಪಸ್ಥಿತಿಯಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ ನನ್ನ ಕ್ಷೇತ್ರದಲ್ಲಿ ಮೈತ್ರಿ ಸರ್ಕಾರ ತರೋದಕ್ಕೆ ಪಾಪದ ಹಣ ತಂದಿದ್ರು ಇವರು ನಾನು ಚನ್ನಪಟ್ಟಣಕ್ಕೆ ಏನು ಮಾಡಿದ್ದೇನೆ ಅನ್ನೋದನ್ನ ಜನ ತೀರ್ಮಾನಿಸ್ತಾರೆ ಅವಮಾನ ಮಾಡ್ತೀರೇನ್ರಿ ನನಗೆ ಹೀಗಂತ ಎಂಎಲ್ಸಿ ಸಿಪಿ ಯೋಗೇಶ್ವರ ಅವರ ಆರೋಪಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇವತ್ತು 50 ಕೋಟಿ ರೂಪಾಯಿನ ಕಾಮಗಾರಿ ಇತ್ತು ಚನ್ನಪಟ್ಟಣದಲ್ಲಿ ಇದ್ದಿತ್ತು ಕರೆದಿಲ್ಲ ಎಚ್ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಸರಿ ಆದ್ರೆ ಮುಖ್ಯವಾಗಿ ಅವರ ಶಾಸಕರು ಚನ್ನಪಟ್ಟಣ ಕ್ಷೇತ್ರದ್ದು ಪ್ರೋಟೋಕಾಲ್ ಪ್ರಕಾರ ಅವರನ್ನ ಕರಿಬೇಕು ಕರೆದಿಲ್ಲ ಹಾಗಾಗಿ ಇದಕ್ಕೆ ಸಿಪಿ ಯೋಗೇಶ್ವರಿ ಅನ್ನಂದಿದ್ರೆ ನಾವು ಕರೆದಿದ್ದೀವಿ ಎಲ್ಲ ಒಟ್ಟಿಗೆ ಹೋಗೋಣ ಅಂದಿದ್ದೀವಿ ನಾವು ಎಲ್ಲ ಇದರ ಬಗ್ಗೆ ಮಾತಾಡಿದೀವಿ ಅಂದ್ರು ಆದ್ರೆ ಕುಮಾರಸ್ವಾಮಿ ಅವರು ಕೆಂಡ ಕರೀತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನಿದ್ದಾರೆ ಅಲ್ಲಿ ಕೆಡಿಬಿ ಮೀಟಿಂಗ್ ನ ನಂತರ ಅನಾಫಿಷಿಯಲಿ ಕಾರ್ಯಕ್ರಮವನ್ನ ಏರ್ಪಾಡ್ ಮಾಡಿ ನಾನೇ ಉದ್ಘಾಟನೆಗೆ ಬರ್ತೀನಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಅಂತಕಂತ ಮಾಹಿತಿ ಹೇಳ್ತಾರೆ ನಂತರ ಒಂದು ಇನ್ವಿಟೇಷನ್ ನ ಮೊನ್ನೆ ಬೆಳಗ್ಗೆ ಹೊರಡಿಸಿದ್ದಾರೆ ಆ ಇನ್ವಿಟೇಷನ್ ಪ್ರಥಮ ಬಾರಿಗೆ ನಮ್ಮ ಶಿವಶಂಕರ್ ಇಲ್ಲೇ ಇದ್ದಾರೆ ಅವರು ಶಾಸಕರ ಕೆಲಸ ಮಾಡಿದ್ದಾರೆ ಈ ತರ ಇನ್ವಿಟೇಷನ್ ಹೊರಡಿಸಿರತಕ್ಕಂತದ್ದು ಏನಿದೆ ಬಹುಶಃ ಇದೆ ಮೊದಲನೇ ಬಾರಿ ಅಂತ ಕಾಣಿಸ್ತದೆ ರಾಜ್ಯದ ಇತಿಹಾಸದಲ್ಲಿ ಇಲ್ಲಿ ಇನ್ವಿಟೇಷನ್ ಹೊರಡಿಸಿರತಕ್ಕಂತದ್ದು ಗ್ರಾಮೀಣಾಭಿವೃದ್ಧಿ ಹಾಗೂ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಚನ್ನಪಟ್ಟಣ ಕೆಆರ್ಐಡಿಎಲ್ ಇಲಾಖೆ ರಾಮನಗರ ವತಿಯಿಂದ ಚನ್ನಪಟ್ಟಣ ತಾಲೂಕು ವ್ಯಾಪ್ತಿಯ ಗ್ರಾಮೀಣ ರಸ್ತೆಗಳ ಭೂಮಿ ಪೂಜಾ ಕಾರ್ಯಕ್ರಮ ಶ್ರೀ ಸಿಪಿ ಯೋಗೇಶ್ವರ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ರವರ ಕೋರಿಕೆ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ರು 50 ಕೋಟಿ ಈ ಇನ್ವಿಟೇಷನ್ ಅಲ್ಲಿ ಈ ಹೆಡ್ಡಿಂಗ್ ಹಾಕಿ ಇನ್ವಿಟೇಷನ್ ಹೊರಡಿಸಿಕೊಂಡಿದ್ದಾರೆ ಇವತ್ತು ಇತಿಹಾಸದಲ್ಲಿ ನಾನು ಎಂಎಲ್ಸಿ ಕೆಲಸ ಮಾಡಿದ್ದೀನಿ ಅಂತರ ಯಾವ ಇತಿಹಾಸದಲ್ಲಿ ಒಬ್ಬ ಎಂಎಲ್ಸಿ ಲೆಟರ್ ಕೊಟ್ಟುಬಿಟ್ರಂತೆ ಕೋರಿಕೆ ಮೇರೆಗೆ 50 ಕೋಟಿ ರಿಲೀಸ್ ಮಾಡಿದ್ದಾರಂತೆ ಇವರು ಎಂಎಲ್ಸಿ ಆಗಿರೋದು ಕಲಾವಿದರ ಕೋಟದಲ್ಲಿ ಚನ್ನಪಟ್ಟಣದ ಕಷ್ಟ ಸುಖ ನೋಡುವಂತೆ ಇವರನ್ನ ಎಂಎಲ್ಸಿ ಮಾಡಿಲ್ಲ ಅವರಿಗೆ ಚನ್ನಪಟ್ಟಣದಲ್ಲಿ ಜನ ತಿರಸ್ಕಾರ ಮಾಡಿದ ಮೇಲೆ ಇವರಿಗೆ ಕೊಟ್ಟಿರೋದು ವಿಧಾನ ಪರಿಷತ್ತಿನ ಸ್ಥಾನವನ್ನ ಕಲಾವಿದರ ಕೋಟದಲ್ಲಿ ಕೊಟ್ಟುಕೊಂಡಿದ್ದಾರೆ ಇಲ್ಲಿ ಅಧಿಕಾರಿಗಳ ಉದ್ದಟತನ ಏನಿದೆ ಅನ್ನೋದಕ್ಕೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಈ ದಬ್ಬಾಳಿಕೆ ಮಾಡಿದ ಮೇಲೆ ಅಧಿಕಾರಿಗಳ ಇಷ್ಟ ಅಧಿಕಾರಿಗಳ ನಡವಳಿಕೆ ಇದೆಯಲ್ಲ ಇಂತ ಒಂದು ಲಘುವಾಗಿ ಪರಿಗಣಿಸತಕ್ಕಂತದ್ದು ಇನ್ನ ಶಾಸಕರುಗಳು ಈ ಬಿಜೆಪಿಯ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಒಬ್ಬ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಇಷ್ಟು ಲಘುವಾಗಿ ಇವತ್ತು ಶಾಸಕರ ಒಂದು ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನನ್ನ ಗಮನಕ್ಕೂ ಬರದೆ ನನ್ನ ಸಮಯವನ್ನು ತೆಗೆದುಕೊಳ್ಳದೆ ಈ ಇನ್ವಿಟೇಷನ್ ಹೊರಡಿಸಿಕೊಂಡು ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಏನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನನಗೆ ಬಂದಾಗ ನೆನ್ನೆ ಬೆಳಗ್ಗೆ ನಾನೇನು ರಾಯಚೂರಿಗೆ ಹೋಗಬೇಕಂತ ಕಾರ್ಯಕ್ರಮ ಇದ್ದಿದ್ದು ನನಗೆ ನಾನು ಮುಖ್ಯ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ದೂರವಾಣಿ ಮುಖಾಂತರ ಮಾತನಾಡಿದ್ದೇನೆ ಡಿಸಿಗೆ ಮಾತನಾಡಿದ್ದೇನೆ ಸಿಇಒಗೆ ಮಾತನಾಡಿದ್ದೇನೆ ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬಂದಿಲ್ಲ ಅಂತ ಅಲ್ಲೇ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಈ ಕ್ಷಣದವರೆಗೆ ನನಗೆ ಉತ್ತರ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ದೂರವಾಣಿ ಮುಖಾಂತರವೇ ಅವರ ಗಮನಕ್ಕೂ ತಂದು ಮುಖ್ಯಮಂತ್ರಿಗಳ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ ಪತ್ರ ಬರೆದಿದ್ದೇನೆ ಇದಾದ ಮೇಲೆ ನೆನ್ನೆ ರಾತ್ರಿ
ಕೆಆರ್‌ಡಿಸಿಎಲ್ ನ ಅಧಿಕಾರಿಗಳು ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೀತಾರೆ ಅದು ನಿಮಗೆ ಬೇಕಾದ ಕಾಪಿಗಳು ಎಲ್ಲಾ ಕೊಟ್ಟು ಬಿಡ್ತೀನಿ ನಾನು ಅಭಿವೃದ್ಧಿ ವಿಷಯದಲ್ಲಿ ಎಂದೂ ಸಹ ರಾಜಕೀಯ ಮಾಡಲಿಕ್ಕೆ ತಯಾರಾಗಿಲ್ಲ ಪಾಪ ಇವತ್ತಲ್ಲೆಲ್ಲ ಭಾಷಣ ಮಾಡಿದ್ದಾರೆ ಕೇಳಿದೆ ಅದು ಟಿವಿಲಿ ಬರ್ತಾ ಇದೆ ಅದೇನು ಯುಜಿಡಿ ಕೆಲಸ ಆಗಿಲ್ಲ ಏನು ಡೆವಲಪ್ಮೆಂಟ್ ಆಗಲಿಲ್ಲ ಅದಕ್ಕೆ ನಾನು ಏನು ಡೆವಲಪ್ಮೆಂಟ್ ಮಾಡಕ ಕೊಟ್ಟುಬಿಟ್ಟಿದ್ದೇನೆ ಅಂತ ಹೇಳಿ ಒಂದು ಮೈತ್ರಿ ಸರ್ಕಾರ ತೆಗಿಬೇಕಾದ್ರೆ ಈ ಮನುಷ್ಯನ ಪಾತ್ರ ಏನು ಯಾವ ಯಾವ ಪಾಪಧನ ತಂದ್ರಲ್ಲಿ ಅದೆಲ್ಲ ಈ ಚರ್ಚೆ ಮಾಡಕ ಹೋಗಲ್ಲ ಕಳೆದ 3 ವರ್ಷದಿಂದ ನಿನ್ನ ಇವನು ಯಾರಪ್ಪ ಇಡ್ಕೊಂಡಿದ್ರು ಅಭಿವೃದ್ಧಿ ಮಾಡಬೇಡ ಅಂತ ಹೇಳಿ ಈಗ ಚುನಾವಣೆ ಇನ್ನು 6 ತಿಂಗಳಿದೆ ಈಗ ದುಡ್ಡೊಡೆಯ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಏರ್ಪಾಡು ಮಾಡ್ಕೊಂಡಿದ್ದೀನಿ ಏನೇನು ನನ್ನ ಬಗ್ಗೆ ಉಲ್ಲಸಲದ ಆರೋಪಗಳು ಮಾಡಿದ್ದೀರಿ ಅದು ಒಂದು ಭಾಗ ಇರಲಿ ಇಲ್ಲಿ ನನ್ನ ಪ್ರಶ್ನೆ ಯುಜಿಡಿಗೆ ಚನ್ನಪಟ್ಟಣಕ್ಕೆ ಮಾಡಬೇಡ ಅಂತ ಹೇಳಿ 20 ವರ್ಷದಿಂದ ಯಾರಾದರೂ ತಡೆ ಹಾಕಿದ್ರಾ ಮಂತ್ರಿಯಾಗೂ ಕೆಲಸ ಮಾಡಿದ್ದಾರೆ 20 ವರ್ಷ ಸರ್ಕಾರದಲ್ಲಿದ್ದಾರೆ ಶಾಸಕರಾಗಿ ಇವ್ರನ್ನ ಯಾರು ಹಿಡ್ಕೊಂಡಿದ್ರು ಕೆಲಸ ಮಾಡಬೇಡ ಅಂತೇಳಿ ನಾನು ಶಾಸಕನಾಗಿ ಆಯ್ಕೆ ಆಗಿ 4 ವರ್ಷ ಆಗಿದೆ ಅದರಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಇದ್ದೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನ ಗಮನ ಕೊಡಬೇಕಾಗಿತ್ತು ಬರೀ ಕೇವಲ ಚನ್ನಪಟ್ಟಣ ಪ್ರಥಮ ಆದ್ಯತೆ ನಾನು ಒಪ್ಪುಗೋತೀನಿ ಚನ್ನಪಟ್ಟಣದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಏನು ಕಾರ್ಯಕ್ರಮಗಳು ಕೊಟ್ಟಿದ್ದೇನೆ ಏನು ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೇನೆ ಇವರಿಂದ ನಾನು ಸರ್ಟಿಫಿಕೇಟ್ ಪಡೆಯಬೇಕಾಗಿಲ್ಲ ಜನ ತೀರ್ಮಾನ ಮಾಡ್ತಾರೆ ಇಲ್ಲಿ ಯುಜಿಡಿ ಸ್ಕೀಮಿಗೆ ಸರ್ಕಾರದ ಮುಂದೆ ನಾನೇ ಮನವಿ ಕೊಟ್ಟು ಎಷ್ಟು ದಿನ ಆಗಿದೆ ರಾತ್ರಿ ಮಾಡಲಿಕ್ಕೆ ಆಗೋದಿಲ್ಲ ನಾನು 14 ತಿಂಗಳಿಂದ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಇಡೀ ರಾಜ್ಯದ 224 ಕ್ಷೇತ್ರಕ್ಕೂ ನಾನು ನೋಡಬೇಕು ನಿಮಗೆ ಹೇಳಬೇಕು ಅನ್ನೋದಾದರೆ ಈಗಿನ ಬಿ ಜೆ ಪಿಲಿ ಇರ್ತಕ್ಕಂಥ ಒಬ್ಬ ಮಂತ್ರಿಗಳು ಒಬ್ಬ ಎಮ್ ಎಲ್ ಎ ಅವರು ಅವ್ರ ಕ್ಷೇತ್ರದಲ್ಲಿ ಒಂದು ನೀರಾವರಿ ಸೌಲಭ್ಯಗಳಾಗಬೇಕು ಅಂತ ಹೇಳಿ ನನ್ನ ಮುಂದೆ ಅರ್ಜಿ ಕೊಟ್ಟರು ತಕ್ಷಣ ನಾನು ಅದಕ್ಕೆ ಗೌರವ ಕೊಟ್ಟೆ ನಾನು ಮೊನ್ನೆ ಅವ್ರಿಗೆ ಯಾವುದೋ ಒಂದು ಕೆಲಸಕ್ಕೆ ಫೋನ್ ಮಾಡಿದಾಗ ಆ ಮಂತ್ರಿಗಳು ಹೇಳ್ತಾರೆ ಒಂದು ನಿಮಿಷ ನೀವು ಫ್ರೀ ಇದ್ರೆ ಒಂದು ಮಾತು ಮಾತಾಡಬೇಕು ಅಂತ ಅಂದರು ಹೇಳಿ ಎಂದು ನನ್ನ ಕ್ಷೇತ್ರದಲ್ಲಿ ಇವತ್ತು 1700 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೀರಾವರಿ ಸೌಲಭ್ಯಗಳು ಈ ಬರಗಾಲಕ್ಕೆ ಬರಗಾಲದ ಪ್ರದೇಶಕ್ಕೆ ಬಂದಿದ್ದರೆ ನೀವು ಕೊಟ್ಟಂಥ ಒಂದು ಉದಾರತನ ಅಂತಕ್ಕಂಥದ್ದನ್ನು ನನ್ನ ಮುಂದೆ ಹೇಳಿ ನನ್ನ ಹಳ್ಳಿಗಳಲ್ಲಿ ನಾನೊಬ್ಬ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿ ಇದ್ದರು ನೀವು ಕೊಟ್ಟಂಥದ್ದನ್ನು ಪ್ರತಿ ಹಳ್ಳಿಯಲ್ಲಿ ನೆನೆಸ್ಕೋತೀನಿ ಅಂತಕ್ಕಂಥ ಮಾತು ಹೇಳ್ತಾರೆ ಇದು ನಾನು ನಡ್ಕೊಂಡಂಥ ರೀತಿ ನಾನು ಯಾರಿಂದಲೂ ಹೇಳಿಸ್ಕೊಂಡು ಕೆಲಸ ಮಾಡಿಲ್ಲ ಒಂದು ಉದಾಹರಣೆ ನಿಮಗೆ ಕೊಟ್ಟಿದ್ದೇನೆ ಇಲ್ಲಿ ರಾಜಕಾರಣಕ್ಕೋಸ್ಕರವಾಗಿ ಈಗ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಕೋರಿಕೆ ಮೇರೆಗೆ ಇನ್ವಿಟೇಷನ್ನೇ ನಾನು ಪ್ರಥಮವಾಗಿ ನೋಡಿದ್ದು ಈ ರೀತಿಯ ಇನ್ವಿಟೇಷನ್ನ ಇಲ್ಲಿ ಅವನ ಇವನ್ಯಾವನ ಕೆಆರ್‌ಡಿಎಲ್ ಇವನು ಬರೀತಾನೆ ಪತ್ರನ ಇದೆಲ್ಲಪ್ಪ ಪತ್ರ ಅದು ಇದು ಹೊರಲಿಲ್ಲ ಅದು ವಾಟ್ಸಪ್ಪಲ್ಲೆಲ್ಲ ಇತ್ತಲ್ಲ ಈ ನಿನ್ನೆ ರಾತ್ರಿ ಬರೀತಾನೆ ಡಿ ಸಿಗೆ ಬೆಳಗ್ಗೆ ಹೇಳಿದ್ರೆ ನನಗೆ ಪತ್ರ ನನ್ನ ಕೈ ಸೇರಿಲ್ಲ ಅಂತಾರೆ ಮೂವತ್ತು 9 2022 ದಿನಾಂಕ 1/10/22 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ರಸ್ತೆಗಳ ಭೂಮಿ ಪೂಜೆ ಕಾರ್ಯಕ್ರಮ ಇಲ್ಲೇನು ಹೇಳ್ತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಕಚೇರಿಯ ಪತ್ರದಲ್ಲಿ ರಾಮನಗರ ಜಿಲ್ಲೆಯವರು 1/10/22 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ವತಿಯಿಂದ ಚನ್ನಪಟ್ಟಣ ತಾಲೂಕು ವ್ಯಾಪ್ತಿಯ ಗ್ರಾಮೀಣ ರಸ್ತೆಗಳ ಭೂಮಿ ಪೂಜೆ ಕಾರ್ಯವನ್ನು ಮಾನ್ಯ ಶಾಸಕರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಲಭ್ಯವಿಲ್ಲದ ಕಾರಣ ಸದರಿ ಪೂಜಾ ಕಾರ್ಯಕ್ರಮವನ್ನು ಮುಂದೂಡಲು ಸೂಚಿಸಲಾಗಿತ್ತು ಅದರಂತೆ ಈ ಕಚೇರಿಯ ಪತ್ರದಲ್ಲಿ ಆಪ್ತ ಸಹಾಯಕರು ವಿಧಾನ ಪರಿಷತ್ತಿನ ಸದಸ್ಯರು ಚನ್ನಪಟ್ಟಣ ತಾಲೂಕರವರಿಗೆ ಪತ್ರ ಮುಖೇನ ತಾವು ನೀಡಿರುವ ಆದೇಶದಂತೆ ಮಾಹಿತಿ ನೀಡಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರ ಗಮನಕ್ಕೆ ತರಲು ಕೋರಲಾಗಿರುತ್ತದೆ ಮುಂದುವರೆದು ಸದರಿ ಕಾರ್ಯಕ್ರಮವು ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ